ಈ ಕೆನಡಾದೇನು ಜಾಸ್ತಿ ಬಾ ಕೆನಡಾ ಒಂದು ರೀತಿಯ ಮತ್ತೊಂದು ಪಾಕಿಸ್ತಾನ ಆಗ್ತಾ ಇದೆಯಾ ಅನ್ನೋ ಲೆಕ್ಕಾಚಾರ ಭಾರತದ ವಿರುದ್ಧ ಕಾಲ್ಗೆ ಏನು ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಿಗೆ ಬರೋ ಥರ ಕೆನಡಾ ಆಗಾಗ ಆಡ್ತಾ ಇದೆ ಇದೀಗ ಮತ್ತಷ್ಟು ಮಾಹಿತಿ ಬಹಿರಂಗ ಆಗಿದೆ ಕೆನಡಾದಲ್ಲಿ ಆಗ್ತಿರ್ತಕ್ಕಂಥ ಖಲಿಸ್ತಾನಿಗಳ ಅಬ್ಬರ ಭಯೋತ್ಪಾದಕರ ಅಬ್ಬರದ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗ್ತಾಯಿದೆ ಅದೇನಾಗಿದೆ ಅಂದರೆ ಖಲಿಸ್ತಾನ ಬೆಂಬಲಿಗರು ಮತ್ತು ಭಯೋತ್ಪಾದಕರ ಬಗ್ಗೆ ಸಾಕಷ್ಟು ಮಾಹಿತಿ ಬರ್ತಾಯಿದೆ ಇದೀಗ ಕೆನಡಾದಲ್ಲಿ ಖಲಿಸ್ತಾನಿ ಗುಂಪುಗಳು ಮಾನವ ಕಳ್ಳ ಸಾಗಣೆ ನಡೆಸ್ತಿರೋದ ಬಗ್ಗೆ ಬೆಳಕಿಗೆ ಬಂದಿದೆ ಗುಪ್ತಚರ ಸಂಸ್ಥೆಗಳು ಇದನ್ನು ಉಲ್ಲೇಖಿಸಿ ವರದಿಯನ್ನು ಕೂಡ ಮಾಡಿದಾವೆ ಪಂಜಾಬ್ನ ಯುವಕರಿಗೆ ಕೆನಡಾದಲ್ಲಿ ನೆಲೆಸುವ ಆಸೆ ಜಾಸ್ತಿ ಇರುತ್ತೆ ಅಂತಹ ಯುವಕರನ್ನು ಬಳಸಿಕೊಂಡು ಖಲಿಸ್ತಾನಿಗಳು ಮತ್ತು ಖಲಿಸ್ತಾನಿ ಬ್ರಿಗೇಡನ್ನು ಸಿದ್ಧಪಡಿಸ್ತಾ ಇದ್ದಾರೆ ಅಂತ ಟಿ ವಿ ನೈನ್ ಭಾರತ್ ವರ್ಷ ಹಿಂದಿ ಸುದ್ದಿವಾಹಿನಿ ವರದಿ ಮಾಡಿದೆ ವಾಸ್ತವವಾಗಿ ಪ್ರತಿಯೊಬ್ಬರೂ ಕೂಡ ಸೆಲೆಕ್ಟಿವ್ ಕೆನಡಾ ವೀಸಾವನ್ನು ಪಡೆಯಲು ಸಾಧ್ಯವಿಲ್ಲ ಖಲಿಸ್ತಾನಿ ಭಯೋತ್ಪಾದಕರಾದ ಹರ್ದೀಪ್ ಸಿಂಗ್ ನಿಜ್ಜಾರ್ ಮೋನಿಂದರ್ ಸಿಂಗ್ ಬುವಾಲ್ ಫರ್ಮಿಂದರ್ ಪಾಂಗ್ಲಿ ಮತ್ತು ಭಗತ್ ಸಿಂಗ್ ಬ್ರಾರ್ ಅಂತಹವರು ಖಲಿಸ್ತಾನಿ ಬೆಂಬಲಿಗರು ಕೆನಡಾದಿಂದ ಕೆನಡಾ ನೆಲದಿಂದ ತಮ್ಮ ಖಲಿಸ್ತಾನ್ ಪರ ಅಜೆಂಡಾವನ್ನು ಮುಂದುವರಿಸಲು ಇವರು ಕಾರಣ ಕೂಡ ಇದೆ ಇದಕ್ಕಾಗಿ ಈ ಜನರು ಕೆನಡಾದಲ್ಲಿರುವ ಅಮಾಯಕ ಸಿಖ್ ಯುವಕರನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಈ ಜನ ಪಂಜಾಬ್ನ ಅಮಾಯಕ ಸಿಖ್ ಯುವಕರನ್ನು ಕೆನಡಾಕ್ಕೆ ಫ್ಲಂಬರ್ಗಳು ಟ್ರಕ್ ಡ್ರೈವರ್ಗಳಂತಹ ಕೆಲಸಗಳಿಗಾಗಿ ಅಥವಾ ಗುರುದ್ವಾರಗಳಲ್ಲಿ ಧಾರ್ಮಿಕ ಕೆಲಸಗಳಿಗೆ ಕೆನಡಾಗೆ ಆಹ್ವಾನಿಸ್ತಾರೆ ಅಲ್ಲಿ ಅವರನ್ನು ತಮ್ಮ ಕಲಿಸ್ತಾನಿ ಗುಂಪುಗಳಿಗೆ ಸೇರಿಸ್ಕೊಳ್ತಾರೆ ಈ ಜನ ತಮ್ಮ ಯೋಜನೆಯನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಕೆನಡಾದಲ್ಲಿ ಭಾರತೀಯ ಯುವಕರು ಮತ್ತು ವಿದ್ಯಾರ್ಥಿಗಳನ್ನು ಗುರ್ತು ಮಾಡ್ತಾರೆ ತಮ್ಮ ಜೀವನ ನಿರ್ವಹಣೆಗೆ ಕಷ್ಟಪಡ್ತಿರ್ತಕ್ಕಂಥ ಮತ್ತು ಉದ್ಯೋಗದ ಅವಶ್ಯಕತೆ ಇರುವಂಥ ಚಿಕ್ಕ ಹುಡುಗರನ್ನು ಇವರು ಗುರುತಿಸಿ ತಮ್ಮ ಗುಂಪಿಗೆ ಸೇರ್ಪಡೆ ಮಾಡ್ಕೊಳ್ತಾರೆ ಮೂಲಗಳ ಪ್ರಕಾರ ಕೆನಡಾದಲ್ಲಿ ಅನೇಕ ಭಾರತೀಯರು ಓದ್ತಾ ಇದ್ದಾರೆ ಆದರೆ ಕಲಿಕೆ ಪೂರ್ಣಗೊಳಿಸಿದ ನಂತರ ಅವರಿಗೆ ಉತ್ತಮ ಉದ್ಯೋಗಾವಕಾಶನ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಖಲಿಸ್ತಾನಿ ಬೆಂಬಲಿಗರು ಅಂಥ ಯುವಕರನ್ನು ತಮ್ಮ ಖಲಿಸ್ತಾನಿ ಬ್ರಿಗೇಡ್ಗೆ ಉದ್ಯೋಗದ ಆಮಿಷಗಳ ಮೂಲಕ ಅಥವಾ ಅವರಿಗೆ ಉದ್ಯೋಗ ನೀಡೋದಾಗಿ ಹೇಳಿ ಸೇರಿಸ್ಕೊಳ್ತಾ ಇದ್ದಾರೆ ಐ ಎಸ್ ಐ ಬೆಂಬಲಿತ ಖಲಿಸ್ತಾನಿ ಗುಂಪು ಸಿಖ್ ಫಾರ್ ಜಸ್ಟಿಸ್ ತನ್ನ ಪ ಭಾರತ ವಿರೋಧಿ ಅಭಿಯಾನ ಪಂಜಾಬ್ ಸ್ವತಂತ್ರ ಅಭಿಯಾನ ಜನಾಭಿಪ್ರಾಯಕ್ಕೆ ಬೆಂಬಲವನ್ನು ಕೂಡ ಪಡೆಯೋದು ಕಷ್ಟಕರವಾದಾಗ ಅಭಿಯಾನ ಯಶಸ್ವಿಯಾಗುತ್ತದೆ ಅಂತ ತೋರಿಸೋದಕ್ಕೆ ನಿಜ್ಜರ್ ಮತ್ತು ಅವನ ಸ್ನೇಹಿತರು ಹೊಸದಾಗಿ ನೆಮಕಗೊಂಡ ಈ ಹುಡುಗರನ್ನು ಬಳಸ್ಕೊಂಡ್ರು ಅಂತ ವರದಿಯಲ್ಲಿ ಹೇಳಲಾಗಿದೆ ಒಟ್ಟಿನಲ್ಲಿ ಖಲಿಸ್ತಾನಿಯವರ ಕಿತಾಪತಿ ಒಂದೆರಡಲ್ಲ ಈಗ ಮಾನವ ಕಳ್ಳ ಸಾಗಾಣಿಕೆ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದು ನಿಜ ಆದರೆ ನಿಜಕ್ಕೂ ಕೂಡ ಖಲಿಸ್ತಾನಿ ಪರ ನಿಂತಿರ್ತಕ್ಕಂಥ ಕೆನಡಾ ಮತ್ತು ಭಾರತ ನಡುವಿನ ಮತ್ತಷ್ಟು ಒಂದು ಶೀತಲ ಸಮರ ಜಾಸ್ತಿ ಆಗಬಹುದು ನೋಡೋಣ